ನಾನು ಬಂದಿದ್ದು ಓಟು ಎಷ್ಟು ಮುಖ್ಯ ಇದೆ ಅಂತ ಜನಕ್ಕೆ ತಿಳಿಸೋಕ್ಕೆ ಬಂದಿರೋದು. ಓಟಿಂದನೇ ನಮ್ಮ ಸಂವಿಧಾನ ಉಳಿಸೋಕ್ಕಾಗುತ್ತೆ. ನಾನು ಬಂದಿದ್ದು ಓಟು ಎಷ್ಟು ಮುಖ್ಯ ಇದೆ ಅಂತ ಜನಕ್ಕೆ ತಿಳಿಸೋಕ್ಕೆ ಬಂದಿರೋದು. ದುಬೈಯಿಂದ ಬೇರೆ ಎಲ್ಲ ನಮ್ಮ ಕೆಲಸ ಎಲ್ಲ ಬಿಟ್ಟು ಓಟು ಮುಖ್ಯ ಅಂತ ತಿಳ್ಕೊಂಡು ನಾನು ದುಬೈಯಿಂದ ಬಂದು ಇಲ್ಲಿ ಓಟ್ ಹಾಕೋಕ್ಕೆ ಬಂದಿದ್ದೀನಿ. ಜನರು ಹತ್ರ ಅದೇ ಎಲ್ಲರೂ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಜಾಗೃತರಾಗಿ ಆಗಿ ಓಟ್ ಇಂಪಾರ್ಟೆಂಟ್ ಇದೆ, ಓಟ್ ಕೆಳಿಯೋಕ್ಕೆ ಹೋಗಬೇಡಿ. ಓಟಿಂದನೇ ನಮಗೆ ಸಂವಿಧಾನ ಬೆಳೆಸೋಕ್ಕಾಗುತ್ತೆ, ಉಳಿಸೋಕ್ಕಾಗುತ್ತೆ, ಎಲ್ಲ ಏನು ಬೇಕು ಅದನ್ನಲ್ಲಿ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ಓಟ್ ಮುಖ್ಯ ಇದೆ, ಓಟಕ್ಕೆ ಅವಕಾಶ ಇದೆ. ಇದು 5 ವರ್ಷಕ್ಕೆ ಒಂದು ಸರಿ ಬರೋದು, ಅದು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಎಲ್ಲರೂ ಬಂದು ಓಟ್ ಹಾಕೋಕ್ಕೆ ಕೇಳ್ಕೊತಾ ಇದ್ದೀನಿ. ಯಾವಾಗ ಬಂದರೆ ಯಾವಾಗ ಹೋಗೋದು ತಾವು? ಈಗ ನಾನು 28ನೇ ತಾರೀಕು ನಂದು ಫ್ಲೈಟ್ ಇದೆ, 28ನೇ ತಾರೀಕು ಹೋಗ್ತಾ ಇದ್ದೀನಿ. ಓಟ್ ಹಾಕೋಕ್ಕೆ ಅಂತಲೇ ಬಂದಿರೋದು? ಓಟ್ ಹಾಕೋಕ್ಕೆ ಅಂತ ಮುಖ್ಯಕ್ಕೆ ಬಂದಿರೋದು. ಇದು ಎಷ್ಟನೇ ಸಾರಿ ಸರ್ ಬರ್ತಾರೆ? ಬರೀ ಓಟ್ ಹಾಕೋಕ್ಕೆ ಈ ಬೇರೆ ಓಟ್ ಹಾಕೋಕ್ಕೆ ಬಂದಿರೋದು? ನಾನು ಎಷ್ಟನೇ ಸಲ ಅಂದರೆ ಎಲ್ಲ ಸಲ ಬರ್ತಾ ಇರ್ತೀನಿ, ಯಾವಾಗಲೂ ಬರ್ತಾ ಇರ್ತೀನಿ. ಓಟ್ ಹಾಕೋಕ್ಕೆ ಬಂದಿರೋದು, ಪ್ಲೇನಿಂದ ಬಂದಿರೋದು. ಸರ್ ನಮ್ದು ಇಂಡಸ್ಟ್ರಿಯಲಿಸ್ಟು ಫ್ಯಾಕ್ಟ್ರಿ ಇದೆ ದುಬೈನಲ್ಲಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ, ಅಲ್ಲಿ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಇಂಡಿಯನ್ಸ್ ಭಾಳ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಫ್ಯಾಕ್ಟ್ರಿ. ಮೂಲತಃ ಕೋಲಾರನ ತಗೋ? ನಮ್ಮ ತಂದೆ ಕೋಲಾರ ಅವರು, ನಮ್ಮ ತಾಯಿ ಬಂಗಾರಪೇಟೆ ಅವರು. ನಂದು ಇಲ್ಲಿ ಆಫೀಸ್ ಎಲ್ಲ ಇತ್ತು, ಈಗ ನಾನು ದುಬೈನಲ್ಲಿ ಹೋಗಿ ವಾಸ ಆಗಿದೆ. ಓಟ್ ಹಾಕಿದ್ರೆ ಹೇಗೆ ಅನ್ನಿಸ್ತಾ ಇದೆ? ಭಾಳ ಚೆನ್ನಾಗಿದೆ, ಬಟ್ ನಮ್ಗೆ ಏನು ಅನ್ಸುತ್ತೆ ಅಂದರೆ ಅಟ್ಲೀಸ್ಟ್ 90% ಪೋಲಿಂಗ್ ಆದರೆ ನಮಗೆ ಸಂತೋಷ ಆಗುತ್ತೆ. 40% 50%ನಲ್ಲಿ ನಾವು ಆದರೆ ಅದನ್ನಲ್ಲಿ ನಿಜವಾಗಿ ಅದು ನ್ಯಾಯ ಸಿಕ್ಕಲ್ಲ ಆ ಪೋಸ್ಟ್ಗೆ ಗೆಲ್ಲೋರಿಗೆ. ನಮಗೆ ಏನು ಅನ್ಸುತ್ತೆ 90% ಪೋಲಿಂಗ್ ಆದರೆ ಒಳ್ಳೆಯದು ಅಂತ, ಅಟ್ಲೀಸ್ಟ್ 90% ಆಗಲೇಬೇಕು ಅಂತ ಎಲ್ಲರೂ ಕೇಳಿಕೊಂಡು ನೀವೆಲ್ಲರೂ ಓಟ್ ಹಾಕಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ನನ್ನ ಹೆಸರು ಡಾಕ್ಟರ್ ಅಬ್ದುಲ್ ಸುಭಾನ್.